subscribe now and press the bell icon. Never miss an update. ನಮಸ್ಕಾರ ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅಂತ ಒಂದು ಡಿಶ್ ತೊಗೊಂಬಂದಿದ್ದೀನಿ. ಇದಕ್ಕೆ ಒಂದು ಕಪ್ಪು ಅಕ್ಕಿ ಹಾಕಿದರೆ ಅರ್ಧ ಕಪ್ಪು ಮಸೂರ್ ದಾಲು ಮತ್ತು ಸ್ವಲ್ಪ ಉಪ್ಪು ತೋರಿಸ್ತಾ ಇದ್ದೀನಿ. ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಬೀನ್ಸು ಸ್ವಲ್ಪ ಕಟ್ ಮಾಡಿರೋದು, ಒಂದು ಆಲೂಗಡ್ಡೆ ಕಟ್ ಮಾಡಿರೋದು, ಕ್ಯಾರೆಟ್ ಫ್ರೆಶ್ ಕಟ್ ಮಾಡಿರೋದು, ಹಾಗೆ ಅಮೆರಿಕನ್ ಫಾರ್ಮ್ ಮಾತ್ರ ಫ್ರೆಶ್ ಆಗಿರೋದೇ ತಗೊಳ್ಳಿ. ಹಾಗೆ ನೋಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಟೊಮೆಟೊ ಕಟ್ ಮಾಡಿರೋದು, ಆಮೇಲೆ ನೀರುಳ್ಳಿ, ಮತ್ತು ಒಂದು ಅಥವಾ ಎರಡು ಹಸಿಮೆಣಸಿನಕಾಯಿ ಕಟ್ ಮಾಡೋದು ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಇದೆಲ್ಲ ಇಂಗ್ರೀಡಿಯೆಂಟ್ಸು ಸೀಸನಿಂಗ್ದು. ಹಾಗೆ ಲವಂಗ, ಬೇ ಲೀಫು, ಚಕ್ಕೆ, ಬ್ಲ್ಯಾಕ್ ಪೆಪ್ಪರು, ಮತ್ತು ಜೀರಿಗೆ, ಹಾಗೆ ಇದೆಲ್ಲ ಪುಡಿಗಳು, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಅರಿಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಗರಂ ಮಸಾಲ 1/4 ಟೀಸ್ಪೂನು, ಸ್ವಲ್ಪ ಅಚ್ಚಕಾರದ ಪುಡಿ. ಈಗ 2 ಟೇಬಲ್ ಸ್ಪೂನು ದೇಸಿ ಘೀ ಅಂದರೆ ತುಪ್ಪನ ಕುಕ್ಕರಿಗೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು, ಅದಕ್ಕೆ 1 ಇಂಚು ಸಿನ್ನಮನ್ ಪೀಸ್ ಹಾಕಿ. ಹಾಗೆ ಇದು ತುಂಬ ಚೆನ್ನಾಗಿರುತ್ತೆ ಡಿಶ್ಯು. ನೀವು ಬೆಳಗ್ಗೆ ಮಾಡಿದ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತಿನ್ಬೋದು. 2 ಅಥವಾ 3 ಲವಂಗ, ಇದೆಲ್ಲ ಹೋಲ್ ಮಸಾಲ ಮಾತ್ರ, ಇದಕ್ಕೆ ಒಂಚೂರೇ ಚೂರು ಗರಂ ಮಸಾಲ ಪೌಡ್ರ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ. 1/4 ಟೀಸ್ಪೂನು ಪೆಪ್ಪರ್ ಕಾರ್ನ್ ಹಾಕಿದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಕಾರ್ನು, ಅದು ಮನೆ ಇದೆ, ಅದಕ್ಕೆ ಕಾಳು ಹಾಕಿದ್ದೀನಿ. 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ನೋಡಿ, ಅದೆಲ್ಲ ಮೆತ್ತಗೆ ಹುರಿತಾ ಇದೆ, ಯಾಕಂದರೆ ಲೋ ಫ್ಲೇಮಲ್ಲಿಟ್ಟರೆ ಮಾತ್ರ ಚೆನ್ನಾಗಿ ಹುರಿದು ಪರಿಮಳಯುಕ್ತ ಆಗುತ್ತೆ. 2 ಬೇ ಲೀಫ್ ಅಂದರೆ ಚಿಕ್ಕದಾಗಿರೋದ್ರಿಂದ 2 ಹಾಕಿದ್ದೀನಿ, ದೊಡ್ಡದಾಗಿದ್ದರೆ 1 ಹಾಕ್ಬೋದು. 1 ಅಥವಾ 2, ನಾನು 1 ಮತ್ತು 1 ಸಣ್ಣ ತುಂಡು ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ತುಂಬ ಖಾರ ಇದೆ, ಸಾಕು ಅಂತ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, 2 ಚಿಟಕಿ ಹಿಂಗೆ ಹಾಕ್ಕೊಳ್ಳಿ, ಹಿಂಗೆ ಪೌಡ್ರ್. ಮತ್ತು ಇಷ್ಟೆಲ್ಲ ಹಾಕಿದ ಮೇಲೆ ನಾವು ಒಂದ್ಸತಿ ಕಂಬೈನ್ ಮಾಡೋದು ಬೇಡವೇ ಅಲ್ವಾ, ಒಂದ್ಸತಿ ಕಂಬೈನ್ ಮಾಡ್ಕೊಳ್ಳಿ ಅದನ್ನು, ಯಾಕಂದರೆ ಅದೆಲ್ಲ ಅದರಲ್ಲಿ ಹುರಿದು ಬಿಟ್ಟು ಪರಿಮಳಯುಕ್ತ ಆಗುತ್ತೆ. ಗಮ್ ಅಂತ ಬರ್ತಾ ಇದೆ ಪರಿಮಳ ಎಲ್ಲ. ಈಗ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ, ಹಾಗೆ ಅದನ್ನು ಜಸ್ಟ್ ಒಂದು ಸ್ಟೀರ್ ಕೊಟ್ಟರೆ ಸಾಕು, ಸ್ವಲ್ಪ ಫ್ರೈ ಆದರೆ ಸಾಕದು, ಯಾಕಂದರೆ ಹೆಂಗು ಮತ್ತು ಬೆಂದು ಬಂದುಬಿಡುತ್ತೆ. ಹಾಗೆ ಒಂದ್ಸತಿ ಸ್ಟೀರ್ ಕೊಟ್ಟರೆ ಸಾಕು ಅದಕ್ಕೆ. ಈಗ 1 ಕಪ್ಪು ನೀರುಳ್ಳಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ ಅದಕ್ಕೆ. ನಾನು ಸ್ವಲ್ಪ ತರಕಾರಿಗಳು ಜಾಸ್ತಿ ಹಾಕಿದ್ದೀನಿ, ನೀವು ಬೇಕಾದರೆ 2 ತರಕಾರಿ ಇದ್ರದ್ದು ಯೂಸ್ ಮಾಡಿಕೊಂಡು ಈ ಡಿಶ್ ತಯಾರು ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀರುಳ್ಳಿನ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆಯ್ತಲ್ಲ, ಇವಾಗ ನೋಡಿ ಆಗ್ತಾ ಇದೆ ನೋಡಿ, ಹೌದಾ, ಒಂದು 2-3 ನಿಮಿಷ ಆಗುತ್ತೆ. ಈಗ ನೋಡಿ ಆಯಿತು, ಕಾಣುತ್ತಲ್ಲ. ಈಗ ಅದಕ್ಕೆ 1 ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಮದೇ ಅದು ಹಸಿ ವಾಸನೆ ಹೋಗಿ ಗಮ್ ಅಂತ ಪರಿಮಳ ಬರಬೇಕು ಅಷ್ಟೊತ್ತು ತನಕ, 1 ನಿಮಿಷದ ತನಕ ಚೆನ್ನಾಗಿ ಅದನ್ನು ಕೈ ಆಡಿಸ್ಕೊಳ್ಳಿ ಅದರಲ್ಲಿ. ಆಯ್ತಲ್ಲ ನೋಡಿ, ಇವಾಗ ಅಷ್ಟು ಮಾಡಿಕೊಂಡ್ರೆ ಮಾತ್ರ ಅದು ಚೆನ್ನಾಗಿ ಅರೋಮ್ಯಾಟಿಕ್ ಆಗುತ್ತೆ. ಈಗ ಅದಕ್ಕೆ 1/2 ಕಪ್ಪು ಕಟ್ ಮಾಡಿರೋಂಥ ಹಣ್ಣಾಗಿರೋ ಟೊಮೆಟೊ ಹಾಕ್ಕೊಳ್ಳಿ, ಬೇಬಿ ಟೊಮೆಟೋಸು, ದೇಸಿ ಬೇಡ, ಬೇಬಿ ಟೊಮೆಟೊ ಹಾಕ್ಕೊಳ್ಳಿ. ಓಕೆ, ಮತ್ತು ಚೆನ್ನಾಗಿ ಟೊಮೆಟೊ ಮಶಿ ಆಗೋ ತನಕ 1 ಆರ್ 2 ಮಿನಿಟ್ಸ್ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಸ್ಟೀರ್ ಮಾಡ್ಕೊಳ್ಳಿ. ಈಗ ಟೊಮೆಟೊ ನೋಡಿ ಮಶಿ ಆಯಿತು, ಕಾಣುತ್ತಲ್ಲ, ತುಂಬ ಮಶಿ ಏನು ಆಗಬೇಕಂತಿಲ್ಲ, ಸಾಧಾರಣವಾಗಿ ಮೀಡಿಯಮ್ ಆಗಿ ಮಶಿ ಆದರೆ ಸಾಕು. ಈಗ ಅದಕ್ಕೆ 1/2 ಟೀಸ್ಪೂನು ಅರಶಿನ ಪುಡಿ, 1 ಅಚ್ಚಕಾರದ ಪುಡಿ 1 ಟೀಸ್ಪೂನು, ಹಾಗೆ ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಚೆನ್ನಾಗಿ ಅರೋಮೆಟಿಕ್ ಆಗಿ ಎಲ್ಲ ಕಂಬೈನ್ ಆಗಿ ಬರಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಮಸಾಲೆ, ಹೋಲ್ ಮಸಾಲೆ ಎಲ್ಲ ಇದೆಯಲ್ಲ, ಮತ್ತು ಇದು ಎಲ್ಲ ಹಾಗೆ. ಈಗ ಅದಕ್ಕೆ 2/3 ಕಪ್ಪು ಸ್ವೀಟ್ ಕಾರ್ನ್ ಹಾಕ್ಕೊಳ್ಳಿ, ಫ್ರೆಶ್ ಕಾರ್ನೇ ಹಾಕ್ಕೊಳ್ಳಿ, ಫ್ರೋಝನ್ ಚೆನ್ನಾಗಾಗಲ್ಲ. ಮತ್ತು ಇಲ್ಲದೇ ಇದ್ದರೆ ಬೇರೆ ಆಲ್ಟರ್ನೇಟಿವ್ ಇಲ್ಲ. 1/2 ಕಪ್ಪು ಕಟ್ ಮಾಡಿರೋಂಥ ಕ್ಯಾರೆಟು, ಹಾಗೆಯೇ ಬೀನ್ಸ್ ಕಟ್ ಮಾಡಿರೋದು 1 ಕಪ್ಪು. ಅಲ್ಲಿಗೆ ನಮಗೆ ವೆಜಿಟೇಬಲ್ಸು ಸಿಕ್ತು, ಮಸಾಲೆನೂ ಸಿಕ್ತು, ಬೇಳೆನೂ ಸಿಕ್ತು, ಅಕ್ಕಿನೂ ಸಿಕ್ತು ಅಲ್ವಾ, ಪ್ರೋಟೀನೂ ಸಿಕ್ತು, ಕಾರ್ಬೋಹೈಡ್ರೇಟ್ಸು ಸಿಕ್ತು, ಎಲ್ಲನೂ ಸಿಕ್ತು. ಮತ್ತು 1/2 ಕಪ್ಪು ದೊಡ್ಡದಾಗಿ ಕಟ್ ಮಾಡಿರೋದು ಆಲೂಗಡ್ಡೆ ಚಂಕ್ಸ್ ಹಾಕ್ಕೊಳ್ಳಿ, ಆಲೂಗಡ್ಡೆ ಪೀಸಸ್, ಯಾಕಂದರೆ ಸಿದೋ ಇದಾಗ್ಬಿಡುತ್ತಲ್ಲ, ಬೆಂದೋಗ್ಬಿಡುತ್ತಲ್ಲ ಅಂತ ನಾನು ದೊಡ್ಡದಾಗಿಟ್ಟಿದ್ದೀನಿ. ಹ್ಞೂ, ಒಂದೇ ಒಂದು ಆಲೂಗಡ್ಡೆ ಬಟ್ ತುಂಬ ದೊಡ್ಡದಾಗಿತ್ತದು, ಸೊ ಚಂಕ್ಸು ಒಂದು ಸ್ವಲ್ಪ ಜಾಸ್ತಿ ಆಯಿತು, ಪರವಾಗಿಲ್ಲ ನಡೀತದೆ, ಮಿಕ್ಸ್ ಮಾಡ್ಕೊಂಡ್ರಲ್ಲ. ಈಗ ನಾನು ಅದಕ್ಕೆ 1/3 ಕಪ್ಪು ಬೇಳೆ ಮತ್ತು 2/3 ಕಪ್ಪು ಸೋನಮಸೂರಿ ಅಕ್ಕಿ ಹಾಕಿದ್ದೆ, ಇದು ಬಾಸ್ಮತಿ ಅಕ್ಕಿ ಹಾಕಿದ್ದೀನಿ. ನೀವು ಬೇಕಾದರೆ ಸೋನಮಸೂರಿ ಅಕ್ಕಿನೂ ಹಾಕ್ಕೋಬೋದು.
ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ಒಂಚೂರು ಹಾಕ್ತೀನಿ ನಾನು, ಈಗ ಜಸ್ಟ್ ಕಂಬೈನ್ ಮಾಡೋಕ್ಕೋಸ್ಕರ ಸ್ವಲ್ಪನೇ ಹಾಕಿದ್ದೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಕ್ಕೆ ಮುಂಚೆ 1/5 ಟೀಸ್ಪೂನು ಮನೆಯದ್ದು ಗರಂ ಮಸಾಲ ಪುಡಿ, ಹೊರಗಡೆಯಿಂದ ತಂದರೆ ಅರ್ಧ ಟೀಸ್ಪೂನ್ ಹಾಕ್ಬೋದು. ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಆಯ್ತಲ್ಲ ನೋಡಿ, ಈಗ ಜಂಟ್ಲಾಗೆ ಕೊಡಿ ಮಿಕ್ಸು, ಯಾಕಂದರೆ ಅಕ್ಕಿ ಕಾಳೆಲ್ಲ ಮುರಿದೋಗ್ಬಿಡ್ಬಾರ್ದಲ್ವಾ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆಗ ಬರೋ ತನಕ ಕುಕ್ ಮಾಡಿ, ಇದು ಮಸಾಲ ಭಾತ್ ಆಗೋ ತನಕ ಕುಕ್ ಮಾಡಿ. ಈಗ ಪ್ರೆಷರ್ ರಿಲೀಸ್ ಆದಮೇಲೆ ಒಂದು ಸತಿ ಚೆಕ್ ಮಾಡಿ ನೋಡಿ ಹೇಗಾಗಿದೆ ಅಂತಂದ್ಬಿಟ್ಟು. ಆಹಾ ಹಾ, ಫಸ್ಟ್ ಕ್ಲಾಸಾಗಿದೆ, ಕಲರ್ ತಾನೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆಯ್ತಲ್ಲ, ಈಗ ನಿಮಗೆ ರೆಡಿ ಆಯಿತು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರು. ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನಕ್ಕೂ ರಾತ್ರಿಗೂ ಎರಡು ಸತಿಗೂ ಆಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಇದನ್ನು ನೀವು ಸಲಾಡ್ ಜೊತೆ ಎಂಜಾಯ್ ಮಾಡ್ಬೋದು, ಬೇಕಾದರೆ ಹಾಗೇನೇ ತಿನ್ಬೋದು, ಖಾಲಿ ಮೊಸರು ಹಾಕ್ಕೊಂಡು ತಿನ್ಬೋದು. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.